ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಘೋಷಣೆ ಒಂದೇ ಬಾಕಿ ಉಳಿದಿದೆ. ಮಧ್ಯಾಹ್ನ 3:30 ಕ್ಕೆ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಘೋಷಣೆ ಆಗುತ್ತೆ. ಬಿಎಸ್‌ವೈ ಹೆಚ್‌ಡಿಕೆ ಸಮ್ಮುಖದಲ್ಲಿ ಅಭ್ಯರ್ಥಿ ಘೋಷಣೆ ಅಂತೆ. ಮೈತ್ರಿ ಅಭ್ಯರ್ಥಿಯ ಹೆಸರು ಘೋಷಿಸಲಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಮೈತ್ರಿ ಅಭ್ಯರ್ಥಿ ಘೋಷಣೆ ಒಂದೇ ಬಾಕಿ ಇದೆ. ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವಂತ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಬಿಎಸ್‌ವೈ ಹಾಗೂ ಹೆಚ್‌ಡಿ ಕುಮಾರಸ್ವಾಮಿ ಹೆಸರನ್ನ ಘೋಷಣೆ ಮಾಡುತ್ತಾರೆ. ಮೈತ್ರಿ ಅಭ್ಯರ್ಥಿ ಯಾರು ಅಂತ ಈಗಾಗಲೇ ಜೆಡಿಎಸ್ ಮುಖಂಡರ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತ ನಿರ್ಧಾರ ಆಗಿದೆ. ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಸುರೇಶ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ತಾವು ಹೇಳ್ತಾ ಇದ್ರೆ ಈಗ ಅಭ್ಯರ್ಥಿ ಘೋಷಣೆಯೊಂದೇ ಬಾಕಿ ಅನ್ನೋದು, ಹಾಗಿದ್ರೆ ಮಧ್ಯಾಹ್ನ 3:30 ಕ್ಕೆ ಘೋಷಣೆಯಾಗುತ್ತಾ? ಯಡಿಯೂರಪ್ಪ ಅವರಿಂದ ಈ ಘೋಷಣೆ ಮಾಡೋದಕ್ಕೆ ಈಗ ಎಚ್ ಡಿ ಕೆ ಮುಂದಾಗ್ತಾ ಇದ್ದಾರಾ? ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆಯೇ ಮಾಧ್ಯಮಕ್ಕೆ ಒಂದು ಹಿಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಯಾರು ಅಭ್ಯರ್ಥಿ ಅಂತ ನಾವು ಕೇಳಿದಂತ ಪ್ರಶ್ನೆಗೆ ಬಿಜೆಪಿ ನಾಯಕರಿಂದಲೇ ಘೋಷಣೆ ಮಾಡಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅದರ ಜೊತೆಯಲ್ಲಿ ಯಾವಾಗ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ತಮ್ಮ ಮನೆಗೆ ಕರೆಸ್ಕೊಂಡು ಚರ್ಚೆ ಮಾಡಿದ್ರು, ಆಗಲೇ ಬಹುತೇಕ ಖಚಿತ ಆಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ ಅಂತ. ಇವತ್ತಿನ ಈ ಒಂದು ಸಭೆಯಲ್ಲಿ ಕಾರ್ಯಕರ್ತರ ಮತ್ತು ಮುಖಂಡರ ಒಂದು ಒಪ್ಪಿಗೆಯನ್ನು ಅನುಮತಿಯನ್ನು ಪಡೆದ ಬಳಿಕ, ಅವರೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಅದಾದ ಬಳಿಕ ಬಿಜೆಪಿ ನಾಯಕರ ಗಮನಕ್ಕೆ ತರಬೇಕು, ಬಿಜೆಪಿಯ ನಾಯಕರಿಂದಲೇ ಅಭ್ಯರ್ಥಿ ಹೆಸರನ್ನು ಘೋಷಣೆ ಮಾಡಿಸಬೇಕು ಅನ್ನುವಂತಹ ಉದ್ದೇಶ ಕೂಡ ಕುಮಾರಸ್ವಾಮಿ ಅವರಿಗೆ ಇತ್ತು. ಹಾಗಾಗಿ ಈಗ ಸಭೆ ನಡೀತಾ ಇದೆ, ಸಭೆ ಬಹುತೇಕ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆದ ಸಂದರ್ಭದಲ್ಲಿ ನೇರವಾಗಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವರ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ತೆರಳ್ತಾರೆ. ಅವರಿಗೆ ಎಲ್ಲ ವಿಚಾರಗಳನ್ನು ತಿಳಿಸಿ, ಅಂದರೆ ತಮ್ಮ ಪಾರ್ಟಿಯ ಸ್ಟ್ಯಾಂಡ್ ಏನು ಅನ್ನೋದನ್ನು ತಿಳಿಸಿ, ಅಲ್ಲಿ ಯಡಿಯೂರಪ್ಪ ಅವರಿಂದಲೇ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಘೋಷಣೆ ಮಾಡಿಸುವಂಥ ಸಾಧ್ಯತೆ ಇದೆ. ಸಾಧ್ಯತೆ ಇದೆ ಅನ್ನೋದಕ್ಕಿಂತಲೂ ಯಡಿಯೂರಪ್ಪ ಅವರೇ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಘೋಷಣೆ ಮಾಡ್ತಾರೆ. ಅಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂಥದ್ದು ಬಹುತೇಕ ಖಚಿತ. ಇದೀಗ 3 ಉಪಚುನಾವಣೆಗಳಲ್ಲಿ ಚನ್ನಪಟ್ಟಣ ಉಪಚುನಾವಣಾ ಕ್ಷೇತ್ರ ಒಂದು ರಂಗನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಯೋಗೇಶ್ವರ್ಗೆ ಎದುರಾಳಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾ ಇದ್ದಾರೆ. 3ನೇ ಬಾರಿ ರಾಜಕಾರಣದ ಒಂದು ಅಗ್ನಿ ಪರೀಕ್ಷೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಇಳಿತಾ ಇದ್ದಾರೆ. ಈಗಾಗಲೇ 2 ಬಾರಿ ಸೋಲನ್ನು ಕಂಡಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕೆ ಇಳಿಸಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೆದಿತ್ತು. ಒಂದು ಕಡೆ ಯುವ ನಾಯಕನ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಚಿಂತೆ ಕುಮಾರಸ್ವಾಮಿ ಅವರಿಗಿತ್ತು, ಜೆಡಿಎಸ್ನ ಕಾರ್ಯಕರ್ತರಿಗಿತ್ತು. ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಒತ್ತಾಯ ಮಾಡಿದರು, ಅಂದರೆ ನಿಮ್ಮ ರಾಜಕಾರಣದ ಮೇಲಾಟದಲ್ಲಿ ಮಗನ ಭವಿಷ್ಯವನ್ನು ಒತ್ತೆ ಇಡಬೇಡಿ ಅನ್ನುವಂಥ ಮಾತನ್ನು ಅನಿತಾ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು. ಆದರೆ ಅಂತಿಮವಾಗಿ ಬಿಜೆಪಿ ನಾಯಕರ ಅಭಿಪ್ರಾಯದಂತೆ, ಜೆಡಿಎಸ್ನ ನಾಯಕರ ಅಭಿಪ್ರಾಯದಂತೆ, ಜೆಡಿಎಸ್ನ ಕಾರ್ಯಕರ್ತರ ಒತ್ತಾಯದಂತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜೆಡಿಎಸ್ನ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿರ್ಧಾರವು ಬರಬಹುದೇನೋ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು. ಯಾಕಂತಂದ್ರೆ ಜಯಮುತ್ತು ಅವರ ಹೆಸರು ಮೇಲ್ಪಂಕ್ತಿಯಲ್ಲಿ ಕೇಳ್ಬರ್ತಾ ಇತ್ತು. ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಈಗ ಕೊನೆ ಕ್ಷಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ನಿರ್ಧಾರ ಆಗೋದಿಕ್ಕೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ? ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯೋಗೇಶ್ವರ ಅವರು ತಮ್ಮದೇ ಆದಂತಹ ಒಂದು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಅವರ ಎದುರಾಗಿ ಸೆಣಸಾಡಬೇಕು ಅಂತಂದ್ರೆ ಅದಕ್ಕೆ ಸರಿಸಮಾನವಾದಂತಹ ಅಭ್ಯರ್ಥಿ ಆಗಬೇಕು. ಜಯಮುತ್ತು ಅವರ ಹೆಸರು ಆರಂಭದಿಂದಲೂ ಕೇಳಿಬಂತು. ಅಂದರೆ ಚನ್ನಪಟ್ಟಣದಲ್ಲಿ ಸಭೆಗಳು ನಡೆದಂಥ ಸಂದರ್ಭದಲ್ಲೆಲ್ಲ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಜಯಮುತ್ತು ಅವರ ಹೆಸರನ್ನು ಹೇಳ್ತಾ ಬಂದಿದ್ದರು. ಆದರೆ ಯೋಗೇಶ್ವರ ಅವರು ಈಗ ಕಾಂಗ್ರೆಸ್ಗೆ ಸೇರಿರುವುದರಿಂದ ಅವರಿಗೆ ಸಮರ್ಥವಾದ ಎದುರಾಳಿ ಯಾರು ಅಂತ ಹುಡುಕಿದಾಗ ಕಂಡುಬಂದಂತಹ ಒಂದೇ ಒಂದು ಹೆಸರು, ಅದು ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿಯೇ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಅಂತಿಮಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಒತ್ತಾಯ ಆಗಿತ್ತು. ಜೆಡಿಎಸ್ನ ಮುಖಂಡರ ಬಹುತೇಕ ಮುಖಂಡರ ಅಭಿಪ್ರಾಯ ಅದೇ ಆಗಿತ್ತು. ಇವತ್ತು ಬೆಳಿಗ್ಗೆ ಕಾರ್ಯಕರ್ತರು ಕೂಡ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಜೆಪಿ ಭವನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮುತ್ತಿಗೆ ಹಾಕಿ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು. 2 ದಿನಗಳ ಹಿಂದೆ ಇದೆ ಜೆಪಿ ಭವನದಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲೂ ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರೆ ಮಾತ್ರ ನಾವು ಈ ಒಂದು ಚುನಾವಣೆಯನ್ನು ಮಾಡ್ತೀವಿ ಅನ್ನುವಂಥ ಒತ್ತಾಯವನ್ನು ಜೆಡಿಎಸ್ನ ಕಾರ್ಯಕರ್ತರು ಕೂಡ ಮಾಡಿದ್ರು. ಒಂದು ಯೋಗೇಶ್ವರರು ಪಕ್ಷದ್ರೋಹ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂದರೆ ಅದಕ್ಕೆ ಸೂಕ್ತ ಎದುರಾಳಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಬೇಕು ಅನ್ನುವಂಥದ್ದು ಜೆಡಿಎಸ್ನ ಕಾರ್ಯಕರ್ತರ ಒಂದು ಒತ್ತಾಯ ಮತ್ತು ಒತ್ತಡ ಆಗಿತ್ತು. ಹಾಗಾಗಿಯೇ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಅಂತಿಮಗೊಳಿಸೋದಕ್ಕೆ ಇವತ್ತಿನ ಸಭೆ ತೀರ್ಮಾನ ಮಾಡಿದೆ. ಈ ಒಂದು ಸಭೆಯ ತೀರ್ಮಾನವನ್ನು ಬಿಜೆಪಿ ನಾಯಕರ ಗಮನಕ್ಕೂ ಕೂಡ ಈಗಾಗಲೇ ತರಲಾಗಿದೆ. 3:30 ಸುಮಾರಿಗೆ ಯಡಿಯೂರಪ್ಪ ಅವರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಹೋಗ್ತಾರೆ. ಅಲ್ಲಿ ಯಡಿಯೂರಪ್ಪ ಅವರಿಂದಲೇ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಘೋಷಣೆ ಮಾಡಿಸಲಾಗುತ್ತೆ. ವೀಣಾ, ಥ್ಯಾಂಕ್ ಯು.
ಇದಕ್ಕೆ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಿನಲ್ಲಿ ಒತ್ತಾಯ ಹಾಗೂ ಒತ್ತಡದ ಮೇರೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಫೈನಲ್ ಆಗಿದೆ. ಸೊ ಮೂರು ಬೈ ಎಲೆಕ್ಷನ್ ನಲ್ಲಿ ಈಗ ಚನ್ನಪಟ್ಟಣ ಕುರುಕ್ಷೇತ್ರ ಬಹಳಷ್ಟು ರಂಗೇರಿದೆ. ಸೊ ಕುತೂಹಲಕ್ಕೆ ಕಾರಣ ಆಗುತ್ತೆ. ಮಂಡ್ಯ ತರಾನೇ ಎಲ್ಲರೂ ಕೂಡ ಚನ್ನಪಟ್ಟಣವನ್ನ ತಿರುಗಿ ನೋಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ರಿಸಲ್ಟ್ ಬರುತ್ತೆ ಅನ್ನೋ ಗೊತ್ತಿಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.